ಫ್ರೆಂಡ್ಸ್, ಕುರಿ ಅಥವಾ ಕುರ ಅಂತ ಹೇಳ್ತೇವೆ, ಅದು ನಮ್ಮ ಮೈಯಲ್ಲಾಗ್ಬೋದು, ಕೈ ಮುಖದಲ್ಲೆಲ್ಲ ಕೆಲವರಿಗೆ ತುಂಬ ಬೀಳ್ತದೆ. ಹಾಗೆ ಬಿದ್ದಾಗ ನಾವೊಂದು ಸಿಂಪಲ್ ಆದ ಮನೆಯಲ್ಲೇ ಮನೆ ಮದ್ದು ಮಾಡಿಕೊಳ್ಬಹುದು. ಅದು ಯಾವ್ದ್ರಿಂದ ಅಂತ ಹೇಳಿದ್ರೆ ಈ ನಾಚಿಗೆ ಮುಳ್ಳಿಂದ. ನೋಡಿ ನಾಚಿಗೆ ಮುಳ್ಳು ಮುಟ್ಟಿದರೆ ಮುನಿ, ನೋಡಿ ಸ್ವಲ್ಪ ಮುಟ್ಟಿದ್ರೆ ಸಾಕು ಫುಲ್ ಮುದುರಿಕೊಳ್ತದೆ. ಈ ನಾಚಿಗೆ ಮುಳ್ಳಿಂದ ಸಿಂಪಲ್ ಆದ ಮನೆ ಮದ್ದು ನಾವು ರೆಡಿ ಮಾಡಿಕೊಳ್ಬಹುದು. ಹಾಗಾದ್ರೆ ಯಾವ ರೀತಿ ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ಹಾಗೇನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಅಲ್ಲಿ ಕರಾವಳಿ ಮಿರರ್ ಪೇಜ್ ಕೂಡ ಇದೆ, ಅದನ್ನ ಫಾಲೋ ಮಾಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾಚಿಗೆ ಮುಳ್ಳಿದ್ದು ಒಂದು ನಾಲ್ಕೈದು ಕೊಡಿಯನ್ನು ನಾನು ತೆಗೆದುಕೊಳ್ತೇನೆ. ಇದು ನೋಡಿ ಹೇಗೆ ಒಂದು ಸ್ವಲ್ಪ ಟಚ್ ಆದ್ರೆ ಸಾಕು ಮುದುರಿಕೊಳ್ತದೆ. ಟಚ್ ಮೀ ನಾಟ್ ಅಂತ ಹೇಳಿ ಹೇಳುತ್ತಾ ಇದೆ ಫೀಲಿಂಗ್ಸ್. ನೋಡಿ ಈ ಮುಟ್ಟಿದರೆ ಮುನಿ ಇದನ್ನುಂಟಲ್ಲ, ಈ ಸಿಟಿಯವರೆಲ್ಲ ನೋಡ್ಲಿಕ್ಕಿಲ್ಲ ಅಂದ್ರೆ ಇದು ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿ ಈ ತರ ಮುಳ್ಳುಗಳೆಲ್ಲ ನಮಗೆ ಕಾಣ್ತದೆ. ಇದು ನೋಡುವ ಹಾಗಿಲ್ಲ, ಇದು ತುಂಬಾನೇ ಆಯುರ್ವೇದಿಕ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಗಿಡಮೂಲಿಕೆ. ಇದು ಒಂದ್ಸಲ ಉಂಟಲ್ಲ, ಸ್ವಲ್ಪ ಇದರ ಬೀಜ ಬಿದ್ದರೆ ಸಾಕು ಇಡೀ ಹರಡಿಕೊಂಡು ಬೆಳೀತದೆ ಎಲ್ಲ. ಈಗ ನೋಡಿ ಈ ಗದ್ದೆಯಲ್ಲಿ ಎಷ್ಟು ಕಡಲೆ ಬೆಳೆದಿದೆ, ಆದ್ರೆ ಒಂದು ಸ್ವಲ್ಪ ಹೀಗೆ ಟಚ್ ಆದ್ರೆ ಸಾಕು ಫುಲ್ಲು ಒಂದಕ್ಕೊಂದು ತಾಗಿ ತಾಗಿ ಮುದುರಿಕೊಳ್ತದೆ. ಈ ದನ ಕರುಗಳಿಗೆಲ್ಲ ಈ ಸೊಪ್ಪು ಉಂಟಲ್ಲ ಬಾರಿ ಒಂದು ಇಷ್ಟ, ಅಂದ್ರೆ ಅದರ ಕೊಡಿ ಕೊಡಿಯನ್ನು ತಿಂತವೆ. ಈಗ ನಾನು ಈ ಕೊಡಿಯನ್ನು ಯೂಸ್ ಮಾಡಿಕೊಂಡು ಈ ನಮ್ಮ ಮೇಯ್ ಆಗಿರ್ಬೋದು, ಕೈ ಹಾಗೆ ಮುಖ ಕೆಲವು ಕಡೆಯಲ್ಲೆಲ್ಲ ಈ ಕುರಿ ಅಂತ ಬೀಳ್ತದೆ. ಕುರಿ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ರೆಡ್ ಇರ್ತದೆ, ಅದರ ಸುತ್ತ ಯೆಲ್ಲೋ ಕಲರ್ ಅಂದ್ರೆ ರೇಷಿ ತರ ಆಗ್ತದೆ ನೋಡಿ. ಅದು ಕೆಲವೊಂದ್ಸಲ ನಾವು ಒಡೆದು ಕೂಡಲೇ ಬರ್ತದೆ, ಕೆಲವೊಂದ್ಸಲ ತುಂಬಾ ನೋವಿರ್ತದೆ. ಆ ತರ ನೋವಿದ್ದಾಗ ಈ ಗಿಡಮೂಲಿಕೆಯನ್ನು ಯೂಸ್ ಮಾಡಿಕೊಂಡು ಯಾವ ತರ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನಾನಿವತ್ತು ಮಾಡುವ ಮನೆ ಮದ್ದು ನಿಮ್ಮ ಮೈ ಕೈ ಕಾಲು ಮುಖದಲ್ಲಿ ಆಗುವಂತಹ ಕುರಿಗೆ ನೀವು ಮನೆ ಮದ್ದು ಮಾಡ್ಕೊಳ್ಬಹುದು, ಅದೇ ಕಣ್ಣಲ್ಲಿ ಆಗುವಂತಹ ಕುರಿಗೆ ಇದನ್ನು ಯೂಸ್ ಮಾಡಬೇಡಿ. ನೋಡಿ ನಾನು ಇಲ್ಲಿ ಒಂದು ನಾಲ್ಕೈದು ನಾಚಿಗೆ ಮುಳ್ಳ ಚಿಗುರನ್ನು ಹಾಕಿಕೊಂಡಿದ್ದೇನೆ, ಇದನ್ನ ಜಜ್ಜಿ ಇದರ ರಸವನ್ನು ತೆಗೆದುಕೊಳ್ಳುವ. ನಾವು ಈ ನಾಚಿಗೆ ಮುಳ್ಳನ್ನ ಕಳೆಗಿಡ ಅಂತ ಹೇಳಿ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿರುವುದಿಲ್ಲ, ಆದ್ರೆ ಇದರಲ್ಲಿ ಔಷಧೀಯ ಗುಣ ತುಂಬಾ ಇದೆ. ನೋಡಿ ನಮ್ಮ ಈ ನಾಚಿಗೆ ಮುಳ್ಳಿನ ಗ್ರೀನ್ ಕಲರ್ ಪೇಸ್ಟ್ ರೆಡಿ ಆಗಿದೆ. ನೋಡಿ ಇದನ್ನ ಈ ಪೇಸ್ಟ್ ಅನ್ನ ನಾನೊಂದು ತಟ್ಟೆಗೆ ಹಾಕಿ ಹೇಳ್ತೇನೆ. ಇದಕ್ಕೆ ನೋಡಿ ಸ್ವಲ್ಪ ಅರಶಿನವನ್ನು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಅರಶಿನ ನಮ್ಮ ಎಲ್ಲಾ ಮನೆ ಮದ್ದಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆದಂತಹ ಒಂದು ಇಂಗ್ರೀಡಿಯಂಟ್. ನೋಡಿ ನಮ್ಮ ಪೇಸ್ಟ್ ರೆಡಿ ಆಗಿದೆ. ಇನ್ನು ನಾವು ಯಾವ ಕಡೆಯಲ್ಲಿ ಕುರ ಅಥವಾ ಕುರಿ ಆಗಿದೆ ಅಲ್ಲಿ ಇದನ್ನ ಹಚ್ಚಿಡುವಂತದ್ದು. ಅದು ಹೇಗೆ ಹಚ್ಚಬೇಕಂತ ಹೇಳಿ ನಾನು ಇವಾಗ ನಿಮ್ಗೆ ಡೆಮೊ ತೋರಿಸ್ತೇನೆ. ನೋಡಿ ಕೈಯಲ್ಲಿ ಇಲ್ಲಿ ಒಂದು ಕುರ ಆಗಿದೆ ಅಂತ ಹೇಳಿ ಅನ್ಕೊಳ್ಳಿ. ಆ ಜಾಗಕ್ಕೆ ಈ ತರ ರೆಡಿ ಮಾಡಿಕೊಂಡಂತಹ ಪೇಸ್ಟ್ ಅನ್ನ ಹೀಗೆ ಇಟ್ಟು ಅದರ ಮೇಲೆ ಒಂದು ಹತ್ತಿ ಬೇಕಾದ್ರೆ ಹತ್ತಿ ಇಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ಬಿದ್ದೋಗ್ಬಹುದು. ಅದರ ಮೇಲೆ ಈ ತರ ಬ್ಯಾಂಡೇಜ್ ಇದ್ರೆ ಬ್ಯಾಂಡೇಜ್ ಅಥವಾ ವೈಟ್ ಕ್ಲೋತ್ ಕೂಡ ಹಾಕೋಬಹುದು. ಹಾಕಿ ಹಾಗೇನೆ ಒಂದು 4-5 ಗಂಟೆಗಳ ಕಾಲ ಹಾಗೆ ಬಿಟ್ರೆ ನಮ್ಮ ಕುರಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ, ಅದರ ನೋವು ಕೂಡ ಕಡಿಮೆ ಆಗ್ತದೆ. ನೋಡಿ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ 2-3 ದಿವಸ ಕಾಲ ಹೀಗೆ ನಾವು ಕಟ್ಟಿ ನಾವು ಟ್ರೈ ಮಾಡ್ತಾ ಇದ್ರೆ ಕುರ ಕಡಿಮೆ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುರಿಗೆ ಮನೆಯಲ್ಲೇ ಹೇಗೆ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿ, ತುಂಬಾನೇ ಸಿಂಪಲ್ ಆಗಿದೆ. ಈ ಕುರಿ ತುಂಬಾ ಜಾಸ್ತಿ ಆಗಿದ್ರೆ ತುಂಬಾ ರೇಷಿ ಆದ್ರೆ ಈ ಮದ್ದು ಎಫೆಕ್ಟ್ ಕೊಡ್ಲಿಕ್ಕಿಲ್ಲ, ಅದೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಈ ಮದ್ದು ಖಂಡಿತವಾಗಿ ಎಫೆಕ್ಟ್ ಕೊಡ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೇನೆ ಯಾರಾದ್ರೂ ನಮ್ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.